ನಮ್ಮಲ್ಲಂತವ್ರು ಯಾರೂ ಇರೋದಿಲ್ಲ. ವೃಕ್ಷನೇ ನೋಡದೆ ಇರುವಂತವರು, ವೃಕ್ಷಗಳಲ್ಲಿ ಈ ಪಕ್ಷಿಗಳನ್ನು ನೋಡದೆ ಇರೋರು, ಇವುಗಳ ಗೂಡನ್ನು ನೋಡದೆ ಇರೋರು, ಈ ಪಕ್ಷಿಗಳು ತಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೆ ಊಟ ಮಾಡಿಸೋದನ್ನು ನೋಡದೆ ಇರೋರು, ಪ್ರಪಂಚದ ಅತ್ಯಂತ ಮಮತಾಮಯಿ ದೃಶ್ಯ ಅದು. ಹಕ್ಕಿಗಳು ದೂರದಿಂದ ತಮ್ಮ ಕೊಕ್ಕಲ್ಲಿ ಧಾನ್ಯ ತುಂಬಿಕೊಂಡು ಬರುತ್ತವೆ, ಗೂಡಲ್ಲಿರೋ ಪುಟ್ಟ ಪುಟ್ಟ ಮರಿಗಳ ಕೊಕ್ಕಿನೊಳಗೆ ಹಾಕತ್ವೆ. ತಾನು ಹಸಿವಿನಲ್ಲೇ ಇರುತ್ತೆ, ನಿಸ್ವಾರ್ಥದಿಂದ, ನಿಶ್ಚಿಂತೆಯಿಂದ. ಆಮೇಲೆ ಯಾವಾಗ ಮರಿಗಳಿಗೆ ರೆಕ್ಕೆ ಮೂಡು ಬರುತ್ತೋ ಆಗ ಅದಕ್ಕೆ ಹಾರೋದನ್ನು ಕಲಿಸತ್ವೆ. ಅದಾದ್ಮೇಲೆ ಅವುಗಳಿಗೆ ಸ್ವತಂತ್ರವಾಗಿ ತಮ್ಮ ಜೀವನ ನಡೆಸೋಕೆ ಬಿಟ್ಬಿಡತ್ವೆ. ಈ ಆಕಾಶದಲ್ಲಿ ಹಾರ್ಕೊಂಡು ಹೋಗೋಕೆ. ಆದರೆ ನಾವು ಮನುಷ್ಯರು ಏನು ಮಾಡ್ತೀವಿ? ಯಾವ ಮಕ್ಕಳನ್ನ ನಾವು ಹಕ್ಕಿಗಳ ಥರ ಸಾಕ್ತೀವೋ ಅವರಿಗೆ ರೆಕ್ಕೆ ಬರ್ತಿದ್ದ ಹಾಗೆ ನಾವು ಅವರನ್ನ ಬಂಧಿಸ್ತೀವಿ. ಎಲ್ಲೋ ದೂರ ಹಾರು ಹೋಗ್ತಾರೆ ಅನ್ನೋ ಯೋಚನೆಯಿಂದ. ಹಾಗಂತ ಈ ಸ್ಥಿತಿಯಲ್ಲಿ ಅಪ್ಪ ಅಮ್ಮಂಗೆ ಮಕ್ಕಳ ಮೇಲೆ ಪ್ರೇಮ ಇರೋದಿಲ್ಲ ಅಂತಲ್ಲ, ಅಗತ್ಯವಾಗಿರುತ್ತೆ. ಆದರೆ ಇಲ್ಲಿ ಪ್ರೇಮದ ಮೇಲೆ ಮೋಹದ ಭಾರ ಬೀಳುತ್ತೆ. ಇದು ಸ್ವಯಂ ಅವರ ಹಾಗೂ ಮಕ್ಕಳ ಭವಿಷ್ಯದಾರಿಲಿ ಬಾಧೆಯಾಗೋಗುತ್ತೆ. ನಾವು ಕೇವಲ ಜನ್ಮದಾತರು ಅನ್ನೋದನ್ನು ನಾವು ಮರೆತು ಬಿಡ್ತೀವಿ, ಭಾಗ್ಯವಿದಾತರಲ್ಲ ಅನ್ನೋದನ್ನು. ಅಂದರೆ ಪ್ರೇಮದಲ್ಲಿ ಮೋಹ ಬಂದರೆ ಅದು ಪ್ರೇಮ ಅಲ್ಲ, ಸ್ವಾರ್ಥ ಆಗೋಗುತ್ತೆ. ಅದಕ್ಕೆ ಪ್ರೇಮನ ಹತ್ರ ಇಟ್ಕೊಳ್ಳಿ, ಮೋಹನ ದೂರ ತಳ್ಳಿ. ಯಾಕೆಂದರೆ ಯಾರನ್ನ ಪ್ರೇಮಿಸ್ತೀವೋ ಅವ್ರ ವಿಕಾಸನ ತಡೀಬಾರ್ದು. ರಾಧೇ ರಾಧೇ.